ಹಿರಿ ಮರೀನಾ ಅವ್ರೆ, ನೀವು ನಿನ್ನೆ ತಂಡಿ ಸೀರೆ ಉಟ್ಕೊ ಬಂದಾಗ್ಲೆ ನಿಮ್ಗೆ ಎರಡ್ ಜನ ಕೂಲಿಗೆ ಕಳಿಸ್ಬೇಕು. ಆ ಸ್ಕೂಲಿಗೆ ಬಿಟ್ ಬರಕ್ ನಾನು ಹೋಗ್ಬೇಕು, ಕರ್ಕೊಂಬರಕ್ ನೀವು ಹೋಗ್ಬೇಕು. ಕರ್ಕೊಂಬರಕ್ ಹೋದವ್ರು ಲೇಟ್ ಆಗಿ ಬರ್ಬೇಕು, ನಾನ್ ಟೆನ್ಷನ್ ಅಲ್ಲಿ. ಪೊಲೀಸಿಗೆ ಆಂಬುಲೆನ್ಸ್ ಗೆ ಇರೋ ಬರ ಎಲ್ಲರಿಗೂ ಫೋನ್ ಮಾಡ್ಬೇಕು. ಆಮೇಲೆ ನೀವು ಓಡ್ ಬಂದು ಅಳ್ತಾ ನನ್ನನ್ನ ತಪ್ಕೊಂಡು ಒಂದು ಕಿಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟೆ ಕಣ್ರಿ. ಆಗಲ್ಲ ಅಂತ ನಂಗೆ ಗೊತ್ತಾಯ್ತು. ಆದ್ರೂ ಇವತ್ತು ಒಂದು ಡ್ರೈ ಆಗಿರೋ ಸೀರೆ ತಂದು ಕೊಟ್ಟಿದ್ದೀನಿ. ಪ್ಲೀಸ್ ರೀ, ನನ್ನ ಈ ಪ್ರೀತಿನ ಒಪ್ಕೊಂಡು ನನ್ನೊಬ್ಬ ಅಮರ ಪ್ರೇಮಿಯಾಗಿ ಬದ್ಸ್ಬಿಡ್ರಿ. ಯಾರೋ ಬಾಗ್ಲು ಬಡಿತವ್ರೆ, ಪ್ಲೀಸ್ ನಾನ್ ಬಂದಿದ್ದೀನಿ ಅಂತ ಹೇಳ್ಬಿಡಿ ಆಯ್ತಾ. ಒಬ್ರೇ ಇದ್ದೀರಾ? ಚೆನ್ನಾಗಿದ್ದೀರಾ? ಏನ್ ವಾಯ್ಸ್ ಸರಿ ಇಲ್ವಾ? ಮಳೆಯಲ್ಲಿ ನೆಂದಿದ್ರಲ್ಲ ಅದಕ್ಕೆ ಅನ್ಸುತ್ತೆ. ಸೀರೆ ಅದು ಪಕ್ಕದಿಂದ ಆಂಟಿ ತಂದ್ಕೊಟ್ರು. ಮಂಜ ಇದಾನಲ್ಲ ಮಂಜ, ಅದೇ ಜುಟ್ ಬಿಟ್ಕೊಂಡು ನನ್ ಜೊತೆ. ಅವ್ನ್ ನಂಬೇಡಿ, ಜುಟ್ಟದಷ್ಟೇ ಬುದ್ಧಿ ಒಂಚೂರು ಇಲ್ಲ. ಕಾರ್ತಿ ಅವನಲ್ಲ ಕಾರ್ತಿ, ಅವನಂತೂ ನಂಬಲೇಬೇಡಿ. ಅವನ್ ದೊಡ್ಡ ಜೊಲ್ನನ ಮಗ. ಇಲ್ಲಿ ಇಲ್ಲಿ ನಾನು ಅಭ್ಯಸ್ತ. ಗೊತ್ತಾಯ್ತಾ? ನಂಗೆ ಗೊತ್ತಾಗ್ತಾನೆ ಇದೆ. ಮೇಡಮ್ ಸ್ವಲ್ಪ ಒಳಗೆ ಹೋಗ್ತೀರಾ? ಒಳ್ಳೆ ಸಭ್ಯಸ್ತನ್ ತರ ಇದ್ಯಲ್ಲೋ ಹುಡುಗಿ ನೋಡಿದ ತಕ್ಷಣ ಗೊಚ್ಚೆ ನೋಡಿದ ಹೊಂದಿ ತರ ಕುಣಿದಿಯಲ್ಲೋ ನನ್ನ ಮಗನೇ. ಏನೋ ನಾನೇನು ಜೊಲ್ ಪಾರ್ಟಿ, ನನ್ ತರಲ್ಲಿ ಬುದ್ಧಿ ಇಲ್ವಾ? ನಾವೆಲ್ಲ ಒಂದೇ ಟ್ರ್ಯಾಕ್ ಅಲ್ಲಿ ಇದೀವಿ, ಯೋಚನೆ ಮಾಡಿ. ಹೌದು ಮಗ, ಬಾಣು ತುದಿಯಲ್ ಕೂತಿದ ಹಕ್ಕಿನ ಹೊಡಿಲ ಅಂದ್ರೆ ನಾಳೆಯಿಂದ ನಾವು DNA ರಿಪೋರ್ಟ್ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ. ಯಾಕೆ? ಗಂಡಸ್ರು ಅಂತ ತೋರ್ಸ್ಕೊಳಕ್ಕೆ. ಇವತ್ತು ಒಂದೇ ದಿನ ಇರ್ತಾಳೆ, ಏನಾದ್ರೂ ಮಾಡ್ಬೇಕಲ್ಲ. ಒಂದ್ ಐಡಿಯಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಬಿಟ್ರೆ. ಬೇಡವಾ? ಟ್ಯಾಬ್ಲೆಟ್ ಲ್ಯಾಗು ಪುಡಿ ಹಾಕ್ಬಿಡಣ. ಸರಿ ಸರಿ ಸರಿ, ರೆಡಿ? ಎಸ್ಕ್ಯೂಸ್ ಮಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಾನು ಹೋಗಿ ಬರ್ತೀನಿ. ಅಯ್ಯೋ, ಇಷ್ಟು ಬೇಗ ಹೊರಟ್ರ? ಸ್ಯಾರಿ ಸಿಕ್ತಲ್ಲ. ನಾವು ನೀವು ಬಂದಲ್ಲಿಂದ ಯಾವ ಆತಿಥ್ಯನೂ ಮಾಡಿಲ್ಲ. ಇವಾಗ ಒಂದು ಲೋಟಕ್ಕೆ ಜ್ಯೂಸ್ ಕೊಡ್ತೀವಿ, ಕುಡ್ಕೊಂಡು ಹೋಗ್ತೀರಾ? ಬೈ ಆಲ್ ಮೀನ್ಸ್. ಮುಂದೆ ಇರೋ ಕ್ಲಾಸ್ ಕಣ. ತಗೊಳ್ಳಿ, ನೀವು ನೀರ್ ತರದ್ ಲೇಟ್ ಆಯ್ತಲ್ಲ, ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೆ. ಯಾವ್ದನ್ನ ಕುಡಿದ್ರಿ? ಅದೇ ಫಸ್ಟ್ ಇಟ್ಟಿದ್ರಲ್ಲ. ಸರಿ ಸರಿ ಸರಿ, ಜ್ಯೂಸ್ ಕುಡಿಯ. ಕುಡಿರ ತಲೆ ಸುತ್ತಾ ಇರ್ಬೇಕಲ್ಲ. ತಲೆ ಸುತ್ತಾ ಇದೆ, ತಲೆ ಸುತ್ತಾ ಇದೆ. ಎರಡು ಗಂಟೆಗಳ ನಂತರ. ನೀನೇನು ಮಾಡಿದ್ಯ? ನಾನೇನು ಮಾಡಿಲ್ಲ. ಅವಳೇ ಕಳ್ ನೋಡ್ರು ಮೇಡಮ್. ಕಂದ ಕಂದನ ಕೋ ನನ್ನ ಮೂರು ಕಂದ ಮಗಳ ಕಂದ ಮಗಳ. ಇನ್ ಮುಂದೆ ನಿಮಗೆ ಅಪ್ಪ ಅಂತ ಯಾರು ಮುಖ ಅಂತ ತೋರಿಸ್ಲಿ? ಅಳಬೇಡಿ ಮೇಡಮ್, ಅಳಬೇಡಿ. ನಮ್ ಕೈಲ ಸಹಾಯ ನಾವು ಮಾಡ್ತೀವಿ, ಈ ವಿಷಯ ಯಾರಿಗೂ ಹೇಳ್ಬೇಡಿ ಮೇಡಮ್. ತಗೊಳ್ಳಿ 20 ರೂಪಾಯಿ ಇಟ್ಕೊಳ್ಳಿ ಮಕ್ಕಳ. ಇದರಲ್ಲಿ ನಿಮಗೆ 2 ದಿನ ನಿಪ್ಪಲು ಕೊಡಕ್ಕೂ ಆಗಲ್ಲ ಮಕ್ಕಳ. ಬೇಡ ಬೇಡ ಮಕ್ಕಳ, ಬೇಡ. ಈ ಸಮಾಜದಲ್ಲಿ ನಾವು ಬದುಕೋದು ಬೇಡ. ನಾನು ಸಹಿತೀನಿ, ನೀವು ಸೇರಿ. ನಿಲ್ಸಿ, ತಗೊಳ್ಳಿ ಈ ಚೆಕ್ ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಮಕ್ಕಳ
ಮಕ್ಕಳ ಈ ಚಕ್ಕಲ್ ನಿಮಗೆ ನಾನು ನಾಲ್ಕು ದಿನ ಡೈಪರ್ ಹಾಕಕ್ಕು ಆಗಲ್ಲ. ನನ್ನ ಕಷ್ಟ ಕೇಳೋರು ಯಾರು ಇಲ್ವಾ? ಅಪ್ಪ ಅಮ್ಮ, ನಾನು ಇಷ್ಟು ಕೂಗಾಡ್ತಿರುವಾಗ ಸುಮ್ಮನೆ ಕುತ್ಕೊಂಡು ನಾಗಾಡ್ತಾ ಇದ್ದೀರೇನು? ಬೇಡ, ನನಗೆ ಯಾವ ಸಮಸ್ಯೆನು ಬೇಡ. ನಾನು ಸಾಯ್ತೀನಿ, ನನ್ನ ಮಕ್ಕಳಿಗೂ ಸಾಯಿಸ್ತೀನಿ. ಬೇಡ, ಒಂದು ನಿಮಿಷ, ನನ್ನ ಹತ್ರ ಇರೋದು ಒಂದೇ ಒಂದು ಹುಡ್ದಾರ್ದಲ್ಲಿ ನಾವು ನಾಲ್ಕು ಜನ ಸ್ಲೋ ಅಲ್ಲಿ ನನ್ನನ್ನು ಸೇರ್ಸ್ಕೊಂಡ್ಬಿಟ್ಟು ನಾವು ನಾಲ್ಕು ಜನ ಒಂದೊಂದು ಕಾಲಿಗೆ ಗೆಜ್ಜೆ ಮಾಡಿ ಹೋಗ್ಸ್ಕೊಳಕ್ ಆಗಲ್ಲ ಮಕ್ಕಳ. ಬೇಡ, ನಾನು ಇಲ್ಲ ಸಾಯಿಸ್ತೀನಿ, ಮಕ್ಕಳಿಗೂ ಇಲ್ಲ ಸಾಯಿಸ್ತೀನಿ. ಮಕ್ಕಳ ಸರಿ ಸರಿ, ಅಯ್ಯೋ ನಿಜೆ, ನೀವು ಆ ರೀತಿ ಜೋರ ಹೊಡ್ಕೋಬೇಡಿ, ನನ್ನ ಮಗುಗ್ ನೋವಾಗುತ್ತೆ. ಯುದ್ಧ ಗೆದ್ದ ಮೇಲೆ ಕೊಡ್ತೀನಿ ಹೋಗೋ. ಅರೇ ಇದೇ ಆಗೋಯ್ತು. ಪ್ರಭು ಪ್ರಭು ಪ್ರಭು, ರಣರಂಗಕ್ಕೆ ನಾವು ಬಂದಾಯ್ತು ಪ್ರಭು. ಇಷ್ಟು ಬೇಗ? ಎಸ್. ರಾಣಿ ರೂಮ್ ಕರ್ಕೊಂಡು ಹೋಗೋ ಅಂದ್ರೆ ಬೇಗ ಕರ್ಕೊಂಡು ಹೋಗಲ್ಲ, ಇದಕ್ಕಾದ್ರೆ ಬೇಗನೆ ಕರ್ಕೊಂಡ್ ಬರ್ತಾನೆ. ಎತ್ತ. ಎಸ್ ಮೈ ಲಾರ್ಡ್. ಸೇನಾಧಿಪತಿ ಪ್ರಭು, ಲಾಸ್ಟ್ ಟೈಮ್ ನನ್ ಸ್ಕಿಟ್ ನೋಡಿ ಒಬ್ಬ 2G ರಾಜ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದ, ನಾನು ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟೆ. ಅದಕ್ಕೆ ಈಗ ಅವನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಸೈನ್ಯ ಕರ್ಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಓ ಮೈ ಗುಡ್ನೆಸ್, ಈಗ ಏನ್ ಮಾಡೋದು ಪ್ರಭು? ಯು ಡೋಂಟ್ ವರಿ ಮೈ ಬಾಯ್, ಅವನು ನಮ್ದೇನು ಕಿತ್ಕೊಳಕ್ ಆಗಲ್ಲ. ಬಗಳ ನಾಯಿ ಕಾಚಲ್ಲ, ಕಾಚ ನಾಯಿ ಬಗಳಲ್ಲ. ಓ ಸಾರಿ ಸಾರಿ ಮೈ ಲಾರ್ಡ್, ಸಾರಿ 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 ಪ್ರಭು. ಅದು ನನಗೂ ಗೊತ್ತು ನಿಮಗೂ ಗೊತ್ತು, ಬೊಗಳ ನಾಯಿ ಗೊತ್ತಿರ್ಬೇಕಲ್ಲ. ಲೇ, ಹಳೆ ಜೋಕ್ನ ಎರಡ್ ಸಾರಿ ರಿಪೀಟ್ ಮಾಡ್ತೀಯ, ಮುಂದುವರ್ಸು. ಈಗ ಏನ್ ಮಾಡೋದು ಪ್ರಭು? ಸೈನಿಕ ಆಗಿದ್ದ ನಿನ್ನ ಸೇನಾಧಿಪತಿ ಮಾಡಿದೀನಿ, ಯಾಕೆ ಗೊತ್ತಾ? ನನ್ನ ಟೈಮ್ ಕೆಟ್ಟಿತ್ತು ಅದಕ್ಕೆ. ಸೇನಾಧಿಪತಿ ಸಾರಿ ಮೈ ಲಾರ್ಡ್. ಎಲ್ರು ನನ್ನ ನಿತ್ರಾಣ ನಿತ್ರಾಣ ಅಂತ ಆಡ್ಕೊಳ್ತಿದ್ರಲ್ಲ, ಇವತ್ತು ನನ್ನ ಪೌರುಷ, ನನ್ನ ಪರಾಕ್ರಮ, ನನ್ನ ಇಂಟಿಗ್ರಿಟಿ ಪ್ರಭು ಪ್ರಭು ಎದ್ರಕಂಡಿಯ? ಎಸ್, ಇವತ್ತು ನಾನು ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತಾನೆ ಸೈನ್ಯ ಕರ್ಕೊಂಡ್ ಬಂದಿದ್ದು. ಎಲ್ಲಿದೆ ಸೈನ್ಯ? ಲಾಸ್ಟ್ ಟೈಮ್ ವಾರ್ ಮಾಡ್ಬೇಕಾದ್ರೆ ನಮ್ ಬಾಂಬ್ನ ನಮ್ಮ ಮೇಲೆ ಹಾಕ್ಬಿಟ್ಟು ಎಲ್ಲರನ್ನು ಡುಮ್ ಅನ್ಸಿದ್ರು, ಬಂದಿದ್ದ ನಾಲ್ಕು ಜನ ಬಾಡಿಗೆ ಅವ್ರನ್ನು ಕಲ್ಸಿದ್ವಿ, ಇನ್ನೆಲ್ಲಿದೆ ಸೈನ್ಯ? ಸಿಂಹ ನಾನೇ ಕಣೋ, ಒನ್ ಮ್ಯಾನ್ ಆರ್ಮಿ. ಸಿಂಹ ಯಾವಾಗ್ಲೂ ಸಿಂಗಲ್ ಆಗ ಬರೋದು ಡೇವ್ಡ್. ಗಣಸಿಂಹ ಬೇಟೆ ಆಡಲ್ಲ ಪ್ರಭು. ಸಾರಿ ಮೈ ಲಾರ್ಡ್. ಎಲ್ರು ನನ್ನ ಎಲೆಮರೆಕಾಯಿ ಎಲೆಮರೆಕಾಯಿ ಅಂತ ಆಡ್ಕೊಳ್ತಿದ್ರಲ್ಲ, ಇವತ್ತು ನಾನು ಎಲೆಮರೆಕಾಯಿ ಅಲ್ಲ, ರಸಭರಿತ ಹಣ್ಣು ಅಂತ ಪ್ರೂವ್ ಮಾಡ್ಬೇಕು. ಎಸ್ ಮೈ ಲಾರ್ಡ್, ನೀವು ನನ್ನನ್ನ ಸೇನಾಧಿಪತಿ ಮಾಡಿದ್ರಿ, ಅದಕ್ಕೆ ಈ ಯುದ್ಧ ಗೆಲ್ಲಬೇಕು ಅಂತಾನೆ ನಾನೊಂದು ರಣತಂತ್ರ ರೂಪಿಸಿದ್ದೀನಿ, ನಿಮಗೋಸ್ಕರ ಒಂದು ಚಕ್ರವ್ಯೂಹವನ್ನ ಸೃಷ್ಟಿಸಿದ್ದೀನಿ ಪ್ರಭು. ನಾನು ಅಭಿಮನ್ಯು ತರ ಹೋಗಿ ಸತ್ತು ಬಿಡ್ತೀನಿ. ತಂತ್ರ ಕುತಂತ್ರ ಮಾಡಿ ಯುದ್ಧ ಗೆಲ್ಲಕ್ ನಾವೇನು ಹೇಡಿಗಳೇನು? ಅವರಿಗೆ ನಮ್ಮ ಬಾಹುಬಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ಬೇಕು. ಬಾಹುಬಲಿ ಬಾಹುಬಲ ಕಣ, ಅದೇ ಅನ್ಕೊಂಡೆ. ಖಾಲಿ ಡಬ್ಬ ಇಟ್ಕೊಂಡು ಇವ್ರು ಏನ್ ಪಿಕ್ಚರ್ ತೋರಿಸ್ತಾರೆ ಅಂತ. ಸೇನಾಧಿಪತಿ ಸಾರಿ ಮೈ ಲಾರ್ಡ್. ಪ್ರಭು ಪ್ರಭು ಪ್ರಭು, ನನಗೊಂದು ಡೌಟ್ ಕೇಳ. ಈ ಯುದ್ಧ ಪೂರ್ವಾಗ್ಲೂ ನೀವು ಇಷ್ಟು ದಪ್ಪೇಟ್ ಹಾಕೋ ಬಂದಿದಿರಲ್ಲ, ಅದೇನೋ ಹೇಳ್ತಾರಲ್ಲ ತಲೆಗಿಂತ ತಲೆದಿಂಬೆ ದಪ್ಪ ಅಂತ, ಹಂಗಾಯ್ತು ನಿಮ್ಮ ಕತೆ? ಸೇನಾಧಿಪತಿ ಸಾರಿ ಮೈ ಲಾರ್ಡ್. ನೀ ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ, ಆದ್ರೆ ಈ ಪೇಟದ ಬಗ್ಗೆ ಮಾತ್ರ ಮಾತಾಡ್ಬೇಡ. ಇದು ನಮ್ಮ ವಂಶದ ಪ್ರತಿಷ್ಠೆಯ ಪ್ರಶ್ನೆ. ನಿನಗೊಂದ್ ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊ. ಹೇಳಿ. ಆ ಫೀಲ್ಡ್ ಅಲ್ಲಿ ಶತ್ರು ಸೈನ್ಯ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಎಲ್ಲಿ? ಎಲ್ಲಿ? ಅಲ್ಲಿ. ನಾವಿಲ್ಲಿದೀವಿ ಅನ್ನೋ ವಿಷಯ ಅವ್ರಿಗೂ ಗೊತ್ತಾಗಿದೆ, ಅವ್ರು ಅಲ್ಲಿದಾರ ಅನ್ನೋ ವಿಷಯ ನನಗ್ ಗೊತ್ತಾಗಿದೆ, ಅವ್ರಿಗೆ ಗೊತ್ತಾಗಿರೋ ವಿಷಯ ನಮಗ್ ಗೊತ್ತಾಗಿದೆ, ನಮಗ್ ಗೊತ್ತಾಗಿರೋ ವಿಷಯ ಅವ್ರಿಗೆ ಗೊತ್ತಾಗಿದೆ, ನಮ್ಮಿಬ್ರಿಗೂ ಗೊತ್ತಾಗಿರೋ ವಿಷಯ ಇಲ್ಲಿರೋರಿಗೆ ಗೊತ್ತಾಗಿದೆ, ಇಲ್ಲಿರೋರಿಗೆ ಗೊತ್ತಾಗಿರೋ ವಿಷಯ ಅಖಂಡ ಕರ್ನಾಟಕ ಗೊತ್ತಾಗಿದೆ, ಅಖಂಡ ಕರ್ನಾಟಕ ಗೊತ್ತಾಗಿರೋ ವಿಷಯ. ಈ ಗೊತ್ತಾಗಿರೋ ವಿಷಯ ಇಟ್ಕೊಂಡು ನಾವು ಯುದ್ಧ ಮಾಡ್ಬೇಕು. ಎಸ್ ಮೈ ಲಾರ್ಡ್, ನೀವು ನನ್ನನ್ನ ಸೇನಾಧಿಪತಿ ಮಾಡಿದ್ರಿ, ನಾನು ಇವಾಗ
ಆ ಕ್ಯಾಂಪ್ಗೆ ಹೋಗ್ತೀನಿ. ಅಲ್ಲಿದ್ದಂತಹ ಸೈನಿಕರನ್ನ ಲೆಫ್ಟ್ ಸೈಡ್ ಬರೋ ಹಾಗೆ ಮಾಡ್ತೀನಿ. ಈ ನನ್ನ ಗನ್ನಿಂದ ಎರಡು ಸಲ ಫೈರ್ ಮಾಡಿ ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ಆಗ ನೀವು ಫಿರಂಗಿ ಹಾರಿಸಿ. ಶಬ್ಬಾಸ್ ಮೈ ಬಾಯ್, ಶಬ್ಬಾಸ್. ನನ್ನ ಫಿರಂಗಿಯ ಗುಂಡಿಗೆ ಆ 2G ರಾಜನ ಸೈನಿಕನ ತಲೆಗಳು ತರೆಗೆಲೆಗಳಂತೆ ಉದುರು ಬಿಡಬೇಕು. ಅಲ್ಲ, ತಲೆಗಳಂತೆಯೇ ಉದುರಬೇಕು. ಓಕೆ ಮೈ ಲಾರ್ಡ್, ಆದ್ರೆ ನೀವು ದಯವಿಟ್ಟು ಫಿರಂಗಿ ಹಾರಿಸೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನಿಮಗಾದ್ರೆ 255 ಮದುವೆ ಆಗಿದೆ, ನನಗೆ ಇನ್ನೂ ಒಂದು ಮದುವೆನೂ ಆಗಿಲ್ಲ. ಇಂತ ಫಿರಂಗಿ ಎಲ್ಲ ಎಷ್ಟು ಹಾರಿಸಿಲ್ಲ ನಾನು. ಮೈ ಲಾರ್ಡ್, ಲಾಸ್ಟ್ ಟೈಮ್ ತರ ನಮ್ ಬಾಂಬ್ನ ಅವ್ರ ಮೇಲೆ ಹಾಕಾರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾರಿಸ್ತಾ ಎದ್ಗಿದ್ಬಿಟ್ಟಿರಿ. ನಾನು ದಡ್ಡ ಏನು ಕಂಜೂಸ, ಹಿಂಗಾಗುತ್ತೆ ಅಂತ ಗೊತ್ತಿದ್ದಕ್ಕೆ ಆ 2G ರಾಜನ ಹತ್ರ ಇರೋ ಬಾಂಬ್ ಎಲ್ಲ ಕದ್ಕೊಂಡ್ ಬಂದಿದ್ದೀನಿ. ಓಕೆ ಮೈ ಲಾರ್ಡ್. Fire! Fire! Okay, okay!